ನಮ್ಮ ಜೀವನದಲ್ಲಿ ನಾವು ಏನೇನನ್ನು ದೂರ ಸರಿಸಬೇಕು? ನಾನು ಪಾಯಿಂಟ್ಸ್ ಕೇಳ್ತಾ ಇದ್ದೀನಿ, ಏನೇನು ಏನೇನು ದೂರ ತಳ್ಳಬೇಕು? ಅಪ್ಪ ಅಮ್ಮನ್ನ, ಹಾಂ, ಮತ್ತೆ ನಮಗೆ ಮೋಸ ಮಾಡಿದವ್ರನ್ನ ದೂರ ತಳ್ಳಬೇಕು. ಓಕೆ, ಆಮೇಲೆ ಕೆಟ್ಟ ವಿಚಾರ ಬಿಟ್ಟಾಕ, ಹಾಂ, ಶತ್ರುಗಳು ಗೊತ್ತೇ ಆಗೋದಿಲ್ಲ, ಹಾಳಾದವರು ಎಲ್ಲೆಲ್ಲ ಇರ್ತಾರೆ, ಬಗಲದಲ್ಲೇ ಇರ್ತಾರೆ, ರೇಕ್ಸ್ ಅವ್ರನ್ನ, ಆಮೇಲೆ ಬೈತಾನೆ ಇರೋರ್ನ. ಏ, ಕೆಲವ್ರು ಬೈಯೋದು ಒಳ್ಳೇದಕ್ಕೆ ಬೈತಾರೆ ಅಂತಾರೆ, ಬೈಯೋರು ಉದ್ಧಾರ ಆಗಕ್ಕೆ ಬೈದ್ರು ಅಂತ. ಈಗ ಟೀಚರು ಬೈತಾರಪ್ಪ, ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ನನ್ನ ಉದ್ಧಾರ ಆಗಕ್ಕೆ ಬೈತಾ ಇದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಕರೆಕ್ಟಾ? ಬೇಕು ಅಂತ ಕಣ್ಣಿಟ್ಬಿಟ್ಟು ಏಯ್ ನಿನ್ನ ಮುಖ ನೋಡಿದ್ರೆ ನಂಗೆ ಆಗೋದಿಲ್ಲ ಅಂದ್ಬಿಟ್ಟು ದಿನ ಬಂದು ಅವಳಲ್ಲ ಅವಳು ರವರ ಉರಿತದೆ ಅಂದ್ರೆ ಅವಳು ಬೇಕಾದ್ರೆ ಆ ಟೀಚರ್ ಬೇಡ ಅನ್ಲಿ ಏನ್ರಿ, ಹೌದಲ್ವಾ? ಬಟ್ ಇನ್ಮೇಲೆ ಯಾರಾದರೂ ನೋಡು ನಿನ್ನದೇನೋ ಸರಿಯಾಗಿ, ಈಗ ಯಾರು ಚೆನ್ನಾಗಿ ತಲೆ ಬಾಚೋರೊಬ್ರು ಬರ್ತಾರೆ ಅನ್ಕೊಂಡ, ಏ ನೀನು ಬಾಚ್ತಾ ಇದೆಯಲ್ಲ ಅದೊಂದು ಚೂರು ಹಂಗೆ ಸರಿ ಇಲ್ಲ, ಹಿಂಗೆ ಬಾಚ್ಕೋ ಅಂದರೆ ಒಪ್ಕೋಬೇಕಾ ಬೇಡವಾ? ಓಕೆ, ಎರಡು ಎರಡು ಈ ವಿಚಾರ ಇದೆ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಈಗ ನಾವು ಚೆನ್ನಾಗಿರಬೇಕು ಅಂದರೆ ನಮಗೆ ನಾವು ಚೆನ್ನಾಗಿ ಕಾಣಬೇಕು, ಹೊರಗಡೆ ಅವ್ರಿಗೂ ಚೆನ್ನಾಗಿ ಕಾಣಬೇಕು, ಕರೆಕ್ಟಾ? ಅದೇ ಥರ ಒಂದು 10 ಜನ ಹೇಳ್ತಾರೆ ನೀನು ಹೆಂಗೆ ಬಾಚಿದೀಯಲ್ಲ, 10 ಜನ ಹೇಳಿದ್ಮೇಲೆ 10 ಜನರ ಅಭಿಪ್ರಾಯ ನಾನು ತಗೋಬೇಕಾ ಬೇಡವಾ? ಆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳ್ತಾ ಇದೆ. ಓಕೆನಾ? ಸೊ ಬೇಡವಾದ ವಿಚಾರಗಳು ನಮಗೆ ಬೇಡ. ನಾನೊಂದು ವಿಚಾರ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ರಿಮೂವ್ ದಿ ಅನ್ವಾಂಟೆಡ್ ಅಂತ ಹೇಳ್ತಾ ಇರ್ತೀನಿ. ಮೈಕೆಲ್ ಏಂಜಲೋ ಅಂತ ಒಬ್ಬ ಇದ್ದ, ಕೇಳಿದ್ದೀರಾ ಏನಾಗಿದ್ದ ಅವನು? ಎಲ್ಲಿ ಕೇಳಿದ್ರಿ ಅವನ್ನ? ಟೆಕ್ಸ್ಟ್ ಬುಕ್ಕಲ್ಲಿ. ಅದೇ ಮೈಕೆಲ್ ಬಿಗ್ ಬಾಸ್ ಅಲ್ಲಿ ಬಂದದ್ದು. ಆವಾಗ ಮೈಕೆಲ್ ಜುಟ್ಟಿಂಗ್ ಹಿಂಗೆ ಬಿಟ್ಕೊಂಡಿದ್ದ ಅಂತ. ನೀವೀಗ ಗೊತ್ತಿರೋದು ಮೈಕೆಲ್ ಜಾನ್ಸನ್ನ, ಅವನು ಅದೇ ಮೂಳೆ ಇರಲಿಲ್ವಲ್ಲ ಹಿಂಗೆ ಹಿಂಗೆ ಹೆಂಗೆ ಡ್ಯಾನ್ಸರು ಹೆಂಗೆಂಗೋ ಡ್ಯಾನ್ಸ್ ಮಾಡೋನು ಅಂತ. ಸೊ ಹೆಂಗೆಂಗೋ ಡ್ಯಾನ್ಸ್ ಮಾಡಿದ್ರೆ ಅವನು ಮೈಕೆಲ್ ಜಾಕ್ಸನ್. ಓಕೆ, ಈಗ ನಾನು ಹೇಳ್ತಾ ಇರೋದು ಯಾನೇ ಹೆಸರು ಇದುವರೆಗೂ ಕೇಳಿರಲಿಲ್ವಾ? ನಾನು ಹೇಳ್ತಾ ಇರೋದು ಮೈಕೆಲ್ ಏಂಜಲೋ, ಅವನೊಬ್ಬ ಚಿತ್ರಗಾರ ಮತ್ತು ಸ್ಕಲ್ಪ್ಟರ್. ಸ್ಕಲ್ಪ್ಟರ್ ಅಂದರೆ ಶಿಲ್ಪಿ. ಓಕೆನಾ? ಅವನ್ನ ಕೇಳಿದ್ರಂತೆ ಸುಮಾರು ಜನ, ಏಯ್ ಮೈಕೆಲ್ ಏಂಜಲೋ ನೀನು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆತ್ತತೀಯಲ್ಲ, ಯಾ ನೀನು ಸಖತ್ತಾ ಕೆತ್ತತೀಯ, ಹೆಂಗ ಯಾ ಕೆತ್ತತೀಯ ಅಂತ ಕೇಳ್ತಾರೆ. ಸರಿನಾ? ಅವನು ಹೇಳ್ತಾನೆ, ನೋಡಿ ಸರ್ ಇದೊಂದು ಬಂಡೆ ಅನ್ಕೊಳ್ಳಿ ಸರ್, ಬಂಡೆ. ಓಕೆ, ಅವನಿಗೆ ಕೆತ್ತಕ್ಕೆ ಒಂದು ಕಲ್ಲು ಬಂಡೆ. ನೋಡಿ ಸರ್ ನಾನು ಸಿಂಪಲ್ ಸರ್, ನಾನೇನು ಮಾಡ್ತೀನಿ ಅಂದರೆ ಈ ಬಂಡೆ ಇದೆಲ್ಲ ಸರ್, ಆ ಬಂಡೆಲಿ ನನಗೇನು ಬೇಕು ಅಂತ ಯೋಚನೆ ಮಾಡ್ತೀನಿ ಸರ್. ಫಸ್ಟು ಯೋಚನೆ ಮಾಡ್ಕೊಂಡು ನನಗೇನು ಬೇಕು ಅದು ಇಟ್ಕೋತೀನಿ ಸರ್, ನನಗೇನು ಬೇಡ ಅದೆಲ್ಲ ಕಿತ್ತಾಕ್ತೀನಿ ಸರ್ ಅಂತಾನೆ. ಈಗ ಅರ್ಥ ಆಯ್ತಾ ಅವನಿಗೇನು ಮಾತು ಹೇಳಿದ್ದಾನೆ? ನಮಗೆ ಏನು ಬೇಕೋ ಅದನ್ನು ಇಟ್ಕೋಬೇಕು, ಏನು ಬೇಡ ಆವಾಗ ನಮಗೇನು ಬೇಕೋ ಅದು ಸಿಗ್ತಾ ಇಲ್ವಾ? ಸೊ ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ರಿಪೀಟ್ ಮಾಡಿ ಎಲ್ಲರೂ, ಫೋಕಸ್ ಆನ್ ವಾಟ್ ಯು ವಾಂಟ್
ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ನಮಗೆ ಗೊತ್ತಿಲ್ಲದಲ್ಲೇ ಎಷ್ಟೋ ಸರಿ ಏನು ಮಾಡ್ತೀವಿ ಅಂದರೆ ಅದು ಗೊತ್ತಿಲ್ಲ, ಅದು ಬೇಡ, ಇದು ಬೇಡ, ಇದು ಬೇಡ, ಏನು ಬೇಕು ಗೊತ್ತಿಲ್ಲ. ಸೊ ನಿಮ್ಗೇನು ಬೇಕು ಇವತ್ತಿಂದ ಗೊತ್ತು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇವತ್ತು ಲೈಫಲ್ಲಿ ವಾಟ್ ಈಸ್ ದಟ್ ಐ ವಾಂಟ್ ಇನ್ ಮೈ ಲೈಫ್, ನನಗೇನು ಬೇಕು, ನನಗೇನು ಪಡ್ಕೊಳ್ಳಬೇಕು ಅಂತ ಅಂದರೆ ನನಗೆ ಹೆಂಗೆ ಎಜುಕೇಷನ್ ನನಗೆ ಸಪೋರ್ಟ್ ಮಾಡುತ್ತೆ, ಯಾಕೆ ನಾನು ಓದಬೇಕು, ನಾನು ಯಾಕೆ ನಾನು ಓದಬೇಕು ಅನ್ನೋದು ಅರ್ಥ ಆದರೆ ಹೌದು ಯಾಕೆ ಓದಬೇಕು, ನಮ್ಮ ಜೀವನ ನಡೆಸೋಕ್ಕೆ. ಓಕೆ, ಆಮೇಲೆ ಸಂತೋಷ, ಸಂತೋಷ ಸಿಗ್ತ ಈಗ ಸಿಗ್ತಾ ಇದೆಯಾ ನಿಜವಾಗಿ? ಹಾಂ, ಏ ಜಾಸ್ತಿ ಜನ ಅಯ್ಯೋ ಗೊಳ ಅನ್ಕಣಯೇ. ಹೌದಾ, ಪರವಾಗಿಲ್ಲಪ್ಪ, ನನಗೆ ಇವತ್ತು ಕೇಳಿ ಖುಷಿ ಆಯಿತು. ಇವಳೊಬ್ಳು ಮಾತ್ರ ಇನ್ನೂ ನಗ್ತಾ ಇಲ್ಲ. ಹಾಂ ಇರಲಿ, ಇಲ್ಲ ಅವಾಗ ಟಾರ್ಗೆಟ್ ಮಾಡ್ತಾ ಇಲ್ಲ ನಾನು ಅವಳನ್ನ, ನನಗೆ ನಗಲಿ ಅಂತ ಅವಳು. ಓಕೆ, ಹಾಂ ನೋಡಿ, ಹಿಂಗೆ ಅಂದ ತಕ್ಷಣ ಹೆಂಗೊಂಥರ ಆಗೋಗುತ್ತಲ್ವ. ನಾವು ಹಂಗೆ ಟೇಕ್ ಇಟ್ ಈಸಿ, ನಾನು ಯಾರು ಫ್ರೆಂಡು ಅಲ್ವಾ, ವೆಲ್ ವಿಶರ್ಸ್ ಯಾರು, ಯಾರು ವೆಲ್ ವಿಶರ್ಸ್ ಅಲ್ಲ ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ನಾವು? ಸಮಯ ಸಂದರ್ಭ ಸನ್ನಿವೇಶ ಕರೆಕ್ಟಾ, ಆಯಾ ಟೈಮಲ್ಲಿ ಯಾವ ಟೈಮಲ್ಲಿ ಯಾರ್ಯಾರು ಹೆಂಗೆಂಗೆ ಇರ್ತಾರೆ ಅದನ್ನ ನೋಡ್ಕೊಂಡು ತಿಳ್ಕೊಬೇಕು. ಕೆಲವ್ರಿಗೆ ಯಾಕೋ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆಯಲ್ಲ, ಇಲ್ಲ ತಾನೆ? ಇಲ್ಲಿದ್ದೀರಾ? ಈಗ ಹೇಳಿದ್ದು ಅರ್ಥ ಆಯ್ತಾ ನನಗೆ? ನಿಮಗೇನು ಬೇಕು ಅದ್ರ ಕಡೆಗೆ ಫೋಕಸ್ ಮಾಡಿ, ಬೇಡ ಅನ್ನೋದನ್ನು ಬಿಡ್ತಾ ಬನ್ನಿ, ನಮಗೇನು ಬೇಕು ಅದು ಸಿಗ್ತಾ ಹೋಗ್ತಾ ಇರತ್ತೆ. ನಾನು ಓದೋಕ್ಕೆ ಅಂತ ಬಂದಿದ್ದೀನಿ, ಓದೋದು ನನ್ನ ಮುಖ್ಯವಾದ ಕರ್ತವ್ಯ, ಅದು ಫಸ್ಟ್ ಪ್ರಯಾರಿಟಿ. ಅದ್ರ ಜೊತೆಗೆ ಬೇರೆ ಚಟುವಟಿಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬೇಕಾ? ಬೇಕು, ಅದನ್ನು ತಗೊಳ್ಳೋಣ. ಓದು ಪ್ಲಸ್ ಚಟುವಟಿಕೆ ಎರಡನ್ನೂ ಇನ್ವಾಲ್ವ್ ಆಗಿ ಈ ಸ್ಟೂಡೆಂಟ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡೋ ಹಾಗೆ ನೀವೆಲ್ಲ ಆಗಬೇಕು. ಮಾಡ್ತಾಯಿದ್ದೀರಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ. ಓಕೆ, ಕ್ಲಿಯರ್, ಗುಡ್.